ನಮಸ್ಕಾರ ವೀಕ್ಷಕರೇ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಕ್ಯಾಪ್ಟನ್ ಕೂಲ್ ವಿದಾಯ ಧೋನಿ ಹಾದಿಯಲ್ಲೇ ಸುರೇಶ್ ರೈನಾ ನಾನು ಶ್ರೀದೇವಿ ಅರಸ್ ಐಸಿಸಿ ಟೆಸ್ಟ್ ರ್ಯಾಂಕಿಂಗ್ನಲ್ಲಿ ಭಾರತವನ್ನು ಅಗ್ರಪಟ್ಟಕ್ಕೇರಿಸಿದ ಮೊದಲ ನಾಯಕ ಐಸಿಸಿ ಟಿ20 ವಿಶ್ವಕಪ್ ಏಕದಿನ ವಿಶ್ವಕಪ್ ಚಾಂಪಿಯನ್ಸ್ ಟ್ರೋಫಿ ಟೆಸ್ಟ್ ಚಾಂಪಿಯನ್ಶಿಪ್ನ ಗದೆ ಗೆದ್ದ ಒಬ್ಬ ನಾಯಕ ಈ ನೆಲದ ಮೇಲಿದ್ದಾನೆಂದರೆ ಅದು ಮಹೇಂದ್ರ ಸಿಂಗ್ ಧೋನಿ ಮಾತ್ರ ಭಾರತ ಕ್ರಿಕೆಟ್ ಲೋಕ ಕಂಡ ಒಬ್ಬ ಅದ್ವಿತೀಯ ಆಟಗಾರ ಧೋನಿ 39ರ ಹರೆಯದ ಧೋನಿ ಶನಿವಾರ ರಾತ್ರಿ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯ ಹೇಳಿದ್ದಾರೆ ಶನಿವಾರ ಸಂಜೆ 7:29ಕ್ಕೆ ತಾನು ನಿವೃತ್ತಿ ಹೊಂದಿರುವುದಾಗಿ ಪರಿಗಣಿಸಿ ಎಂದು ಇನ್ಸ್ಟಾಗ್ರಾಂನಲ್ಲಿ ಹಾಕಿರುವ ಧೋನಿ ಮೇ ಪಲ್ದೋ ಪಲ್ಕ ಶಾಯರ್ ಹೂ ಎಂಬ ಹಾಡನ್ನು ಹಾಕಿದ್ದಾರೆ ಈ ಮೂಲಕ ಕಳೆದೊಂದು ವರ್ಷದಿಂದ ಅವರ ನಿವೃತ್ತಿ ಬಗ್ಗೆ ಕೇಳಿ ಬರುತ್ತಿದ್ದ ಊಹಾಪೋಹಗಳಿಗೆ ತೆರೆ ಎಳೆದಿದ್ದಾರೆ ದಿಢೀರ್ ನಿರ್ಧಾರಗಳ ಮೂಲಕ ಎಲ್ಲರನ್ನೂ ಬೇಸ್ತು ಬೀಳಿಸುತ್ತಿದ್ದರು ಧೋನಿ ಇದಕ್ಕೆ ಉತ್ತಮ ಉದಾಹರಣೆ ಎಂದರೆ 2007ರಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ಟಿ20 ವಿಶ್ವಕಪ್ ಪಂದ್ಯ ಆ ಟೂರ್ನಿಯಲ್ಲಿ ಪಾಕಿಸ್ತಾನ ವಿರುದ್ಧದ ಫೈನಲ್ ಪಂದ್ಯ ಅದು ಭಾರತ ತಂಡಕ್ಕೆ ಅದು ಡೂ ಆರ್ ಡೈ ಪಂದ್ಯವಾಗಿತ್ತು ಆಗ ನಿರ್ಣಾಯಕ ಓವರ್ನಲ್ಲಿ ಅನುಭವವಿಲ್ಲದ ಮಧ್ಯಮ ವೇಗಿ ಜೋಗಿಂದರ್ ಶರ್ಮಾನನ್ನು ಬೌಲಿಂಗ್ಗೆ ಇಳಿಸಿಬಿಟ್ಟರು ಧೋನಿ ಧೋನಿಯ ಆ ನಿರ್ಧಾರಕ್ಕೆ ಜಗತ್ತು ಏಕಕಂಠದಲ್ಲಿ ಟೀಕೆಯ ಸುರಿಮಳೆ ಹರಿಸಿತು ಆದರೂ ಧೋನಿ ಕೂಲ್ ಆಗಿಯೇ ಇದ್ದರು ಆದರೆ ಶರ್ಮಾನ ಆ ಅಂತಿಮ ಓವರ್ನಲ್ಲಿ ಭಾರತ ವಿಶ್ವಕಪ್ ಗೆದ್ದು ಬಿಟ್ಟಿತು ಕ್ಯಾಪ್ಟನ್ ಕೂಲ್ ಎಂಬ ಬಿರುದು ಸಾರ್ಥಕವಾಗಿತ್ತು ಇದು ಧೋನಿಯ ಹೆಗ್ಗಳಿಕೆ ಜಾರ್ಖಂಡ್ನ ರಾಂಚಿಯ ಸಾಮಾನ್ಯ ಕುಟುಂಬವೊಂದರಲ್ಲಿ ಜನಿಸಿದ ಆ ಮಗು ಮುಂದೆ ಅಸಾಮಾನ್ಯ ಎನಿಸಿ ಕ್ರಿಕೆಟ್ ಜಗತ್ತನ್ನೇ ಬೆರಗುಗೊಳಿಸುವ ಕ್ರೀಡಾಪಟು ಆಗುತ್ತಾನೆಂದು ಆಗ ಯಾರೂ ಊಹಿಸಿರಲಿಲ್ಲ ತಂದೆ ಪಾನ್ ಸಿಂಗ್ ತಾಯಿ ದೇವಕೀ ದೇವಿ ಪತ್ನಿ ಸಾಕ್ಷಿ ಸಿಂಗ್ ಮಗಳು ಜೀವ 19 ವರ್ಷದೊಳಗಿನ ಟೂರ್ನಿಯಲ್ಲಿ ಹೆಸರು ಮಾಡಿದ ಧೋನಿಯನ್ನು ಆಗ ಭಾರತ ತಂಡದ ನಾಯಕನಾಗಿದ್ದ ಸೌರವ್ ಗಂಗೂಲಿ ಬಾಂಗ್ಲಾ ವಿರುದ್ಧದ ಸರಣಿಗೆ ಆಯ್ಕೆ ಮಾಡುವ ಮೂಲಕ ಭಾರತ ತಂಡಕ್ಕೆ ಏಕಮೇವಾದ್ವಿತೀಯ ಆಟಗಾರನೊಬ್ಬನನ್ನು ಕಾಣಿಕೆಯಾಗಿ ನೀಡಿದ್ದರು 2007ರಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ನಡೆದ ಚೊಚ್ಚಲ ಟಿ20 ವಿಶ್ವಕಪ್ನಲ್ಲಿ ಧೋನಿ ತಂಡ ಚಾಂಪಿಯನ್ ಪಟ್ಟಕ್ಕೇರಿತ್ತು 2011ರಲ್ಲಿ ಏಕದಿನ ವಿಶ್ವಕಪ್ ಜಯಿಸಿದ್ದು ಧೋನಿ ತಂಡ 28 ವರ್ಷಗಳ ನಂತರ ಧೋನಿ ನಾಯಕತ್ವದಲ್ಲಿ ಭಾರತ ವಿಶ್ವ ಚಾಂಪಿಯನ್ ಆಯಿತು ಧೋನಿ ಅವರ ವಿಕೆಟ್ ಕೀಪಿಂಗ್ ಮತ್ತು ಬ್ಯಾಟಿಂಗ್ಗಳ ಬಗ್ಗೆ ಮೊದಲಿಗೆ ಟೀಕೆಗಳು ಬಂದರೂ ತಮ್ಮ ಏಕಾಗ್ರತೆಯ ಆಟದಿಂದ ನಂತರ ಎಲ್ಲರ ಬಾಯಿ ಮುಚ್ಚಿಸಿದ್ದರು ಧೋನಿಯ ವೈಯಕ್ತಿಕ ಜೀವನ ವೃತ್ತಿ ಬದುಕುಗಳ ಕುರಿತಾದ ಬಾಲಿವುಡ್ ಚಿತ್ರವೊಂದು 2016ರಲ್ಲಿ ಬಂದಿತು ಅದರ ಹೆಸರು ಎಂಎಸ್ ಧೋನಿ ದಿ ಅನ್ಟೋಲ್ಡ್ ಸ್ಟೋರಿ ಈ ಚಿತ್ರದ ನಾಯಕನಾಗಿ ಸುಶಾಂತ್ ಸಿಂಗ್ ರಾಜಪೂತ್ ಅವರು ನಟಿಸಿದ್ದರು ಭಾರತೀಯ ಸೇನೆಯ ಗೌರವ ಲೆಫ್ಟಿನೆಂಟ್ ಪುರಸ್ಕಾರಕ್ಕೆ ಪಾತ್ರರಾದ ಭಾರತ ಕ್ರಿಕೆಟ್ ತಂಡದ ಎರಡನೆಯ ನಾಯಕ ಧೋನಿ ಕಳೆದ ವರ್ಷದ ಜುಲೈ 31ರಿಂದ ಆಗಸ್ಟ್ 15ರವರೆಗೆ ಕಾಶ್ಮೀರ ಕಣಿವೆಯಲ್ಲಿ ಲೆಫ್ಟಿನೆಂಟ್ ಕರ್ನಲ್ ಆಗಿ ಕಾರ್ಯನಿರ್ವಹಿಸಿ ಬಂದರು ಧೋನಿ ಧೋನಿ ಎಂದು ಪ್ರಸಿದ್ಧಿ ಪ್ರಖ್ಯಾತಿಗಳಿಗೆ ಗೌರವ ನೀಡಿದವರಲ್ಲ ಪ್ರತಿ ಹಂತದಲ್ಲೂ ಕಲಿತು ಪ್ರತಿ ಹಂತದಲ್ಲೂ ಪ್ರಗತಿ ಕಂಡು ಯಶಸ್ಸಿನ ಉತ್ತುಂಗಕ್ಕೆ ಏರಿದ್ದ ವ್ಯಕ್ತಿ ತಂಡದ ಮೊತ್ತ ಏರಿಸುವ ಸಂದರ್ಭ ಬಂದಾಗ ವೇಗದ ಇನ್ನಿಂಗ್ಸ್ ಚೇತರಿಕೆ ನೀಡುವ ಸಂದರ್ಭವಿದ್ದಾಗ ತಾಳ್ಮೆಯ ಇನ್ನಿಂಗ್ಸ್ ಆಡುತ್ತಿದ್ದ ಧೋನಿಯ ಮ್ಯಾಚ್ ಫಿನಿಶಿಂಗ್ ವೇಳೆ ಬಾರಿಸುತ್ತಿದ್ದ ದೈತ್ಯ ಸಿಕ್ಸರ್ಗಳು ಇನ್ನು ಮುಂದೆ ನೆನಪಷ್ಟೆ ಧೋನಿಯ ಸಾಧನೆಯ ಹಾದಿ ಐಸಿಸಿಯ ಎಲ್ಲಾ ಟ್ರೋಫಿಗಳು ಅಂದರೆ ಟಿ20 ವಿಶ್ವಕಪ್ ಏಕದಿನ ವಿಶ್ವಕಪ್ ಚಾಂಪಿಯನ್ಸ್ ಟ್ರೋಫಿ ಟೆಸ್ಟ್ ಚಾಂಪಿಯನ್ಶಿಪ್ ಗದೆ ಎಲ್ಲವನ್ನೂ ಜಯಿಸಿದ ವಿಶ್ವದ ಏಕೈಕ ನಾಯಕ ಧೋನಿ 2007ರ ಟಿ20 ವಿಶ್ವಕಪ್ ಮತ್ತು 2011ರ ಏಕದಿನ ಪಂದ್ಯವನ್ನು ಜಯಿಸಿದ ಏಕೈಕ ನಾಯಕ ಕಪಿಲ್ ದೇವ್ ಬಳಿಕ ಏಕದಿನ ವಿಶ್ವಕಪ್ ಜಯಿಸಿದ ಎರಡನೇ ಭಾರತೀಯ ನಾಯಕ 2013ರ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಜಯಿಸಿದ ಎರಡನೇ ಭಾರತೀಯ ನಾಯಕ ಏಕದಿನ ಕ್ರಿಕೆಟ್ನಲ್ಲಿ ಅತ್ಯಧಿಕ ರನ್ ಅಂದರೆ 10,773 ರನ್ ಸಿಡಿಸಿದ ಭಾರತೀಯ ವಿಕೆಟ್ ಕೀಪರ್ ಮತ್ತು ಬ್ಯಾಟ್ಸ್ಮನ್ 2008 ಮತ್ತು 2019ರಲ್ಲಿ ಐಸಿಸಿ ವರ್ಷದ ಏಕದಿನ ಆಟಗಾರ ಪ್ರಶಸ್ತಿಯನ್ನು ಸತತ 2 ಬಾರಿ ಜಯಿಸಿದ ಮೊದಲ ಆಟಗಾರ ದೇಶದ ಅತ್ಯುನ್ನತ ಕ್ರೀಡಾ ಪ್ರಶಸ್ತಿ ಖೇಲ್ ರತ್ನಕ್ಕೆ ಭಾಜನರಾದ ಎರಡನೇ ಕ್ರಿಕೆಟಿಗ ಕಪಿಲ್ ದೇವ್ ಬಳಿಕ ಭಾರತೀಯ ಸೇನೆಯ ಗೌರವ ಲೆಫ್ಟಿನೆಂಟ್ ಕರ್ನಲ್ ಪದವಿ ಪಡೆದ ಎರಡನೇ ಕ್ರಿಕೆಟಿಗ ಭಾರತವನ್ನು ಐಸಿಸಿ ಟೆಸ್ಟ್ ರ್ಯಾಂಕಿಂಗ್ನಲ್ಲಿ ನಂಬರ್ 1 ಪಟ್ಟಕ್ಕೇರಿಸಿದ ಮೊದಲ ನಾಯಕ ಧೋನಿ ಹಾದಿಯಲ್ಲೇ ಸುರೇಶ್ ರೈನಾ ಎಂಎಸ್ ಧೋನಿಯ ಪರಮಾಪ್ತ ಎಂದು ಗುರುತಿಸಿಕೊಂಡಿರುವ ಎಡಗೈ ಬ್ಯಾಟ್ಸ್ಮನ್ ಸುರೇಶ್ ರೈನಾ ಕೂಡ ನೆಚ್ಚಿನ ನಾಯಕನ ವಿದಾಯದ ಬೆನ್ನಲ್ಲೇ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿದರು ಧೋನಿ ಜೊತೆಗೂಡಿ ಚೆನ್ನೈನಲ್ಲಿ ಐಪಿಎಲ್ ಸಿದ್ಧತೆಗೆ ಆಗಮಿಸಿದ್ದ ರೈನಾ ಅವರು ಶನಿವಾರ ದಿಢೀರ್ ವಿದಾಯ ಹೇಳಿದ್ದಾರೆ 33 ವರ್ಷದ ಸುರೇಶ್ ರೈನಾ ಕಳೆದ 2 ವರ್ಷಗಳಿಂದ
ರಾಷ್ಟ್ರೀಯ ತಂಡದಲ್ಲಿ ಸ್ಥಾನ ಪಡೆಯಲು ವಿಫಲರಾಗಿದ್ದರು. ಧೋನಿ ಸಾರಥ್ಯದ ಸಿಎಸ್ಕೆ ತಂಡದ ಪ್ರಮುಖ ಆಟಗಾರನಾಗಿರುವ ರೈನಾ, ನಾನು ನಿಮ್ಮ ಜೊತೆಯಲ್ಲೇ ಸಾಗಲು ಇಷ್ಟಪಡುವೆ ಧೋನಿ ಎಂದು ಇನ್ಸ್ಟಾಗ್ರಾಂನಲ್ಲಿ ಬರೆದುಕೊಂಡಿದ್ದಾರೆ. ರೈನಾ 2011ರ ಏಕದಿನ ವಿಶ್ವಕಪ್ ವಿಜೇತ ತಂಡದ ಭಾಗವಾಗಿದ್ದರು. ಜೊತೆಗೆ ಐಪಿಎಲ್ ಆರಂಭದಿಂದಲೂ ಧೋನಿ ಜೊತೆಯಲ್ಲೇ ಸಿಎಸ್ಕೆ ತಂಡದಲ್ಲಿದ್ದಾರೆ. 2013ರ ಸ್ಪಾಟ್ ಫಿಕ್ಸಿಂಗ್ ನಿಂದಾಗಿ ಸಿಎಸ್ಕೆ 2 ವರ್ಷ ನಿಷೇಧದಲ್ಲಿದ್ದಾಗ ರೈನಾ ಗುಜರಾತ್ ಲಯನ್ಸ್ ತಂಡದಲ್ಲಿದ್ದರೆ ಧೋನಿ ಪುಣೆ ತಂಡದ ಪರ ಆಡಿದ್ದರು. ಉತ್ತರ ಪ್ರದೇಶದ ಸುರೇಶ್ ರೈನಾ 18 ಟೆಸ್ಟ್ ಪಂದ್ಯಗಳಿಂದ 768 ರನ್ ಕಲೆ ಹಾಕಿದ್ದಾರೆ. 226 ಏಕದಿನ ಪಂದ್ಯಗಳಿಂದ 5615 ರನ್, 78 T20 ಪಂದ್ಯಗಳಿಂದ 1605 ರನ್ ಬಾರಿಸಿದ್ದಾರೆ. ನಮಸ್ಕಾರ ವೀಕ್ಷಕರೇ, ನಾನು ಶ್ರೀದೇವಿ ಅರಸ್. ನೀವಿನ್ನೂ ಸಂಪೂರ್ಣ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು. ವೀಕ್ಷಕರೇ, ನೀವಿನ್ನೂ ನಮ್ಮ ಸಂಪೂರ್ಣ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.